ಗುರುವಾರದಿಂದ ಚುನಾವಣೆ ಅಧಿಸೂಚನೆ ಹೊರಡಿಸಿದ್ದೇವೆ ಎಂದು ಚುನಾವಣೆ ಅಧಿಕಾರಿಯಾಗಿರುವ ರಮೇಶ್ ಕುಮಾರ್ ತಿಳಿಸಿದರು. ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಗುರುವಾರದಿಂದ ಚುನಾವಣೆ ನಾಮಪತ್ರವನ್ನು ಸ್ವೀಕಾರ ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತೇವೆ. ದಿನಾಂಕ 13/4/2023 24/2023 3:00 PM ನಾಮಪತ್ರವನ್ನು ನಮ್ಮ ತಾಲೂಕು ಆಡಳಿತ ಸೌಧದಲ್ಲಿ ಚುನಾವಣೆ ಅಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರವನ್ನು ಸ್ವೀಕಾರ ಮಾಡುತ್ತೇವೆ. ಅದೇ ರೀತಿ ಸರ್ಕಾರಿ ರಜೆ ದಿನಗಳಲ್ಲಿ ನಾಮಪತ್ರವನ್ನು ಸ್ವೀಕಾರ ಮಾಡುವುದಿಲ್ಲ. 21/4/2023 ನಾಮಪತ್ರವನ್ನು ಪರಿಶೀಲನೆ ಮಾಡುತ್ತೇವೆ. ಯಾರು ಕ್ರಮಬದ್ಧವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ ಇದರಲ್ಲಿ ಯಾವುದಾದರೂ ದೋಷಗಳಿದ್ದಲ್ಲಿ ಪರಿಶೀಲನೆ ಮಾಡುತ್ತೇವೆ. ಅದೇ ರೀತಿ ನಾಮಪತ್ರ ವಾಪಸು ಪಡೆಯುವುದಕ್ಕೆ 24/4/2023 3:00 PM ಅವಕಾಶವಿರುತ್ತದೆ. ತದನಂತರ 10 ತಾರೀಕು ಚುನಾವಣೆ ನಡೆಯಲಿದ್ದು 13ಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ ಎಂದು ಚುನಾವಣೆ ಅಧಿಕಾರಿಯಾಗಿರುವ ರಮೇಶ್ ಕುಮಾರ್ ಮಾಹಿತಿ ನೀಡಿದರು. ಈ ವಿಧಾನಸಭಾ ಕ್ಷೇತ್ರವು ಸಂಖ್ಯೆ 97 ಆಗಿದ್ದು ಪರಿಶಿಷ್ಟ ಪಂಗಡಕ್ಕೆ ಸೇರಿರುವುದರಿಂದ ಪರಿಶಿಷ್ಟ ಪಂಗಡದ ಯಾವುದೇ ಅಭ್ಯರ್ಥಿಯಾಗಿರಲಿ ನಾಮಪತ್ರ ಸಲ್ಲಿಸಬಹುದು. ಒಬ್ಬ ಅಭ್ಯರ್ಥಿ 4 ನಾಮಪತ್ರ ಸಲ್ಲಿಸಲು ಅನುಮತಿ ಇದೆ. ನಾಮಪತ್ರ ನಮ್ಮಲ್ಲೇ ದೊರೆಯುತ್ತದೆ. ನಾಮಪತ್ರದಲ್ಲಿ ಎಲ್ಲ ದಾಖಲೆಗಳನ್ನು ಕೊಡಬೇಕಾಗುತ್ತದೆ. ನಾಮಪತ್ರ ಸಲ್ಲಿಕೆಗೆ ಅಭ್ಯರ್ಥಿ ಸೇರಿ 5 ಜನಕ್ಕೆ ಮಾತ್ರ ಅವಕಾಶವಿರುತ್ತದೆ ಎಂದರು. ಒಟ್ಟಿನಲ್ಲಿ ಚುನಾವಣೆಯನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಉತ್ತಮ ರೀತಿಯಲ್ಲಿ ನಡೆಸುತ್ತೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಎಂದರು. ಸೊ ನಾಮಪತ್ರ ಕೊಡ್ತಕ್ಕಂಥವ್ರು ಅಂದರೆ ಅಭ್ಯರ್ಥಿ ಸೇರಿ 5 ಜನಕ್ಕೆ ಮಾತ್ರ ಕಚೇರಿ ಒಳಗೆ ಬರೋದಕ್ಕೆ ಅವಕಾಶ ಇರುತ್ತೆ. ಗೇಟಿಂದ ಒಳಗಡೆ ಕೇವಲ 5 ಜನಕ್ಕೆ ಮಾತ್ರ ಬಿಡ್ತಾರೆ. 5 ಜನ 100 ಮೀಟರ್ ಹೊರಗೆ ನಿಂತ್ಕೋಬೇಕು. ಅವರ ಪ್ರೊಸೆಷನ್ ಎಲ್ಲಿಂದನಾದ್ರೂ ಬರಲಿ, ಎಷ್ಟು ಜನನಾದ್ರೂ ಬರಲಿ, ಅದಕ್ಕೆ ಅವಕಾಶ ಇದೆ. ಆದರೆ ಅದಕ್ಕೂ ಒಂದು ಪದ್ಧತಿ ಇದೆ, ಎಷ್ಟೆಷ್ಟು ಜನ ಬಿಟ್ಟು ಬರಬೇಕು ಅಂತೇಳಿ ಅಂತ. ಆದರೆ ಇಲ್ಲಿ ಗೇಟ್ ಒಳಗೆ ಬರುವಾಗ 100 ಮೀಟರ್ ದಾಟಿದ ಕೂಡಲೇ ಗೇಟ್ ಒಳಗೆ ಬರುವಾಗ ಕೇವಲ 5 ಜನಕ್ಕೆ ಮಾತ್ರ ಅವಕಾಶ ಇದೆ. ಈಗ ಅವರು ಯಾವುದೇ ನಾಮಪತ್ರವನ್ನು ಹಿಂತೆಗೆದುಕೊಳ್ಳೋದಕ್ಕೆ ಸಮಯ ಅವಕಾಶ ಇದೆ. ಎಲ್ಲ ಅಭ್ಯರ್ಥಿಗಳಿಗೆ 24 ತಾರೀಕು 3:00 PM ತನಕ ಬಂದು ನಮ್ಮಲ್ಲಿ ನಾಮಪತ್ರವನ್ನು ಹಿಂತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದಾದಮೇಲೆ ನಿಮಗೆಲ್ರಿಗೂ ಗೊತ್ತಿರುವಂತೆ ನಮಗೆ 10 ತಾರೀಕು ಎಲೆಕ್ಷನ್ ನಡೆಯುತ್ತೆ, 13 ತಾರೀಕು ಕೌಂಟಿಂಗ್ ನಡೆಯುತ್ತೆ. ಇವೆಲ್ಲವನ್ನು ನಾವು ನಮ್ಮ ಅಧಿಸೂಚನಾ ಪತ್ರದಲ್ಲಿ ಹಾಕಿದ್ದೀವಿ. ಅಧಿಸೂಚನಾ ಪತ್ರವನ್ನು ನಮ್ಮ ತಹಸೀಲ್ದಾರ್ ಕಚೇರಿಯ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದೀವಿ ಮತ್ತು ಇಲ್ಲಿಯ ಪ್ರಮುಖ ಕಚೇರಿಗಳಾದಂಥ ಇಒ ಆಫೀಸ್ ಆಗಿರ್ಬೋದು, ನಮ್ಮ ಪಟ್ಟಣ ಪಂಚಾಯತಿ ಆಫೀಸ್ ಆಗಿರ್ಬೋದು, ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಕಚೇರಿಗಳಿಗೂ ಸಹಿತ ಕೆಲವು ಗ್ರಾಮ ಪಂಚಾಯತ್ಗಳಿಗೂ ಸಹಿತ ಅಧಿಸೂಚನೆಯ ಪ್ರತಿಯನ್ನು ಕಳಿಸ್ಕೊಟ್ಟಿದ್ದೀವಿ. ಎಲ್ಲರೂ ಅಧಿಸೂಚನೆಯನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಗೊತ್ತು. ಮತ್ತು ಇಲ್ಲಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಈಗ ನಿಮ್ಮೆಲ್ರಿಗೂ ಗೊತ್ತಿರುವಂತೆ 97 ವಿಧಾನಸಭಾ ಕ್ಷೇತ್ರ ಸಂಖ್ಯೆ 97 ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದೆ. ಇದು ಪರಿಶಿಷ್ಟ ಪಂಗಡಕ್ಕೆ ಸೇರಿರತಕ್ಕಂಥ ಯಾವುದೇ ಅಭ್ಯರ್ಥಿ ಮತ್ತು ಈ ಕರ್ನಾಟಕ ರಾಜ್ಯ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇರತಕ್ಕಂಥ ಯಾವುದೇ ಅಭ್ಯರ್ಥಿ ಇಲ್ಲಿ ಬಂದು ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಒಬ್ಬ ಸ್ಪರ್ಧಿಗಳು ಈ ಸಂದರ್ಭದಲ್ಲಿ ತಹಸೀಲ್ದಾರ್ MU ರೂಪ ಮತ್ತು ತಾಲೂಕು ಆಡಳಿತ ಸಿಬ್ಬಂದಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ, ಭಾರತ್ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.